ಲಿಥಿಯಂ ಭಾರತದ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ? ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ. ಲಿಥಿಯಂ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಅರ್ಥಶಾಸ್ತ್ರವು ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆಯ ಪ್ರಾಯೋಗಿಕ ವಿಜ್ಞಾನವಾಗಿದೆ ಎಂದು ಹೇಳಿದವರು ಯಾರು? ಜೆಎಸ್ ಮಿಲ್ ಅವರು. ಭಾರತ ಸರ್ಕಾರವು ಈ ಕೆಳಗಿನ ಯಾವುದನ್ನು ಆಧರಿಸಿ ಮಹತ್ವದ ಹಣಕಾಸು ಹಾಗೂ ವಿತ್ತೀಯ ನೀತಿಗಳನ್ನು ರೂಪಿಸುತ್ತದೆ? ಸಗಟು ಬೆಲೆ ಸೂಚ್ಯಂಕವನ್ನು ಆಧರಿಸಿ. ಆರ್ಥಿಕ ಚಟುವಟಿಕೆಗಳ ಮೇಲಿನ ಸರ್ಕಾರದ ನಿಯಂತ್ರಣ ಮತ್ತು ನಿರ್ಬಂಧಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉದಾರೀಕರಣ ಎಂದು ಕರೆಯುತ್ತಾರೆ. ಈ ಕೆಳಗಿನ ಮೌಲ್ಯಮಾಪನದ ಯಾವ ಘಟಕವನ್ನು ಪೇಪರ್ ಗೋಲ್ಡ್ ಎಂದು ಕರೆಯಲಾಗುವುದು? SDR ಅನ್ನು ಪೇಪರ್ ಗೋಲ್ಡ್ ಎಂದು ಕರೆಯಲಾಗುವುದು. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಈ ಕೆಳಗಿನ ಯಾವುದರ ವಾರ್ಷಿಕ ಪ್ರಕಟಣೆಯಾಗಿದೆ? ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅನ್ನು UNCTAD ಪ್ರಕಟಿಸುತ್ತದೆ. ಲಿಂಗ ತಾರತಮ್ಯ ಸೂಚ್ಯಂಕ ಜೆಂಡರ್ ಇನ್ಈಕ್ವಾಲಿಟಿ ಇಂಡೆಕ್ಸ್ ಇದನ್ನು ಅಳೆಯಲು ಈ ಕೆಳಗಿನ ಯಾವುದನ್ನು ಬಳಸಲಾಗುವುದಿಲ್ಲ? ಶಿಶು ಮರಣ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಅನ್ನು ಬಳಸಲಾಗುವುದಿಲ್ಲ. ಇನ್ನು ಜೆಂಡರ್ ಇನ್ಈಕ್ವಾಲಿಟಿ ಇಂಡೆಕ್ಸ್ ಅನ್ನು ಅಳೆಯಲು ಸಬಲೀಕರಣ ಎಂಪವರ್ಮೆಂಟ್ ಅನ್ನು ಬಳಸುತ್ತಾರೆ. ಸಂತಾನೋತ್ಪತ್ತಿ ಆರೋಗ್ಯ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನು ಬಳಸುತ್ತಾರೆ. ಲೇಬರ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ಕೂಡ ಬಳಸುತ್ತಾರೆ. ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಈ ಕೆಳಗಿನ ಯಾವ ವಲಯದಲ್ಲಿ ಕೆಲಸ ಮಾಡುತ್ತಾರೆ? ಗರಿಷ್ಠ ಜನರು ಪ್ರಾಥಮಿಕ ವಲಯದಲ್ಲಿ ಕೆಲಸ ಮಾಡುತ್ತಾರೆ. ಲಕ್ಡವಾಲಾ ಸಮಿತಿಯ ಶಿಫಾರಸ್ಸುಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಬಡತನ ರೇಖೆಯ ಅಂದಾಜಿಗೆ ಸಂಬಂಧಿಸಿದೆ. RBI ನೀಡುವ ದೀರ್ಘಾವಧಿಯ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಬ್ಯಾಂಕು ದರ ನೀತಿ ಎಂದು ಕರೆಯುತ್ತಾರೆ. ಆಪ್ಟಿಕಲ್ ಫೈಬರ್ ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸಂಪೂರ್ಣ ಆಂತರಿಕ ಪ್ರತಿಫಲನದ ಆಧಾರದ ಮೇಲೆ. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಬಿಡುಗಡೆಯಾಗುವ ಆಮ್ಲಜನಕವು ಡ್ಯಾಶ್ನಿಂದ ಬರುತ್ತದೆ. ಆಮ್ಲಜನಕವು ನೀರಿನಿಂದ ಬರುತ್ತದೆ. ಇಕ್ಸ್ ಬೋಸಾನ್ ಎಂಬ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇಕ್ಸ್ ಬೋಸಾನ್ ದೇವಕಣ ಗಾಡ್ ಪಾರ್ಟಿಕಲ್ಗೆ ಸಂಬಂಧಿಸಿದೆ. ಹೆಮಟೋಫೋಯೇಸಿಸ್ ವಯಸ್ಕರಲ್ಲಿ ಮುಖ್ಯವಾಗಿ ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. ಹೆಮಟೋಫೋಯೇಸಿಸ್ ಮೂಳೆ ಮಜ್ಜಿ ಬೋನ್ ಮ್ಯಾರೋದಲ್ಲಿ ಸಂಭವಿಸುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಇನ್ಸುಲಿನ್ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ನೈಟ್ರಿಕ್ ಆಮ್ಲವು ಈ ಕೆಳಗಿನ ಯಾವುದರೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ? ನೈಟ್ರಿಕ್ ಆಮ್ಲ ಚಿನ್ನದೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ. ಇನ್ನು ತಾಮ್ರ ಸತು ಕಬ್ಬಿಣದೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಪೆಲಾಗ್ರ ಮತ್ತು ಸ್ಕರ್ವಿ ರೋಗಗಳು ಈ ಕೆಳಗಿನ ಯಾವ ವಿಟಮಿನ್ಗಳ ಕೊರತೆಯಿಂದ ಉಂಟಾಗುತ್ತವೆ? ಪೆಲಾಗ್ರ ವಿಟಮಿನ್ B3 ಉಂಟಾಗುತ್ತದೆ. ಸ್ಕರ್ವಿ ರೋಗ ವಿಟಮಿನ್ C ಕೊರತೆಯಿಂದ ಉಂಟಾಗುತ್ತದೆ. ಈ ಕೆಳಗಿನ ಯಾವುದರ ಉಪಸ್ಥಿತಿಯಿಂದ ಮೊಸರು ಹುಳಿಯಾಗುತ್ತದೆ?
ಲ್ಯಾಕ್ಟಿಕ್ ಆಮ್ಲದ ಉಪಸ್ಥಿತಿಯಿಂದ. ಪರಮಾಣು ರಿಯಾಕ್ಟರುಗಳಲ್ಲಿ ಗ್ರಾಫೈಟ್ ಅನ್ನು ಡ್ಯಾಶ್ ಆಗಿ ಬಳಸಲಾಗುವುದು. ಗ್ರಾಫೈಟ್ ಅನ್ನು ಮಾಡರೇಟರ್ ಆಗಿ ಬಳಸಲಾಗುವುದು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಜಿಂಕ್ ಫಾಸ್ಫೈಟ್ ಎಂಬುದು ವಿಷ ಪಾಯ್ಸನ್ನ ರಾಸಾಯನಿಕ ಹೆಸರಾಗಿದೆ. ಮೆಗ್ನೀಷಿಯಂ ಲೋಹವನ್ನು ಸಮುದ್ರದ ನೀರಿನಿಂದ ಹೊರತೆಗೆಯಲಾಗುತ್ತದೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಜಿಂಕ್ ಫಾಸ್ಫೇಟ್ ಇದು ವಿಷದ ರಾಸಾಯನಿಕ ಸೂತ್ರ ಮತ್ತು ಮೆಗ್ನೀಷಿಯಮನ್ನು ನಾವು ಸಮುದ್ರದ ನೀರಿನಿಂದ ಹೊರತೆಗೆಯುತ್ತೇವೆ. ಒಟ್ಟು ರಾಷ್ಟ್ರೀಯ ವರಮಾನವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಸರಾಸರಿ ಆದಾಯವೇ? ಬರುವ ಸರಾಸರಿ ಆದಾಯವೇ ತಲಾ ವರಮಾನ. ಜಾಗತಿಕ ಭ್ರಷ್ಟಾಚಾರ ಸೂಚ್ಯಾಂಕ ವರದಿಯನ್ನು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಪ್ರಕಟಿಸುತ್ತದೆ? ಜಾಗತಿಕ ಭ್ರಷ್ಟಾಚಾರ ಸೂಚ್ಯಾಂಕ ವರದಿಯನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಪ್ರಕಟಿಸುತ್ತದೆ. ಈ ಕೆಳಗಿನವರಲ್ಲಿ ಯಾರನ್ನು ರಾಜ್ಯಪಾಲರು ನೇಮಿಸುವುದಿಲ್ಲ? ಹೈಕೋರ್ಟ್ನ ನ್ಯಾಯಾಧೀಶರನ್ನು. ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇನ್ನು ಮುಖ್ಯಮಂತ್ರಿ, ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರು ಈ ಮೂವರನ್ನು ಕೂಡ ರಾಜ್ಯಪಾಲರು ನೇಮಿಸುತ್ತಾರೆ. ತವಾಂಗ್ ಉತ್ಸವವು ಈ ಕೆಳಗಿನ ಯಾವ ರಾಜ್ಯದ ವಾರ್ಷಿಕ ಹಬ್ಬವಾಗಿದೆ? ತವಾಂಗ್ ಉತ್ತರ ಪ್ರದೇಶದ ವಾರ್ಷಿಕ ಹಬ್ಬವಾಗಿದೆ. ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ? ಲಡಾಖ್ನಲ್ಲಿ ಒಟ್ಟು 2 ಜಿಲ್ಲೆಗಳಿವೆ. ಜಾಗತಿಕ ಸ್ಪರ್ಧಾತ್ಮಕತೆಯ ವರದಿಯನ್ನು ಪ್ರಕಟಿಸುವವರು ಯಾರು? ಜಾಗತಿಕ ಸ್ಪರ್ಧಾತ್ಮಕತೆ ವರದಿಯನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಟಿಸುತ್ತದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ವ್ಯಾಲಿ ಆಫ್ ಫ್ಲವರ್ಸ್ ಆಫ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡದಲ್ಲಿದೆ. ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಈ ಕೆಳಗಿನ ಯಾವುದರ ಅಡಿ ಸ್ಥಾಪಿಸಲಾಗಿದೆ? ನೀತಿ ಆಯೋಗದ ಅಡಿ ಸ್ಥಾಪಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಅತಿ ದೀರ್ಘವಾದ ಅಗಲವನ್ನು ಹೊಂದಿರುವ ದಿನಾಂಕ ಯಾವುದು? ಅತಿ ದೀರ್ಘವಾದ ಅಗಲವನ್ನು ಹೊಂದಿರುವ ದಿನಾಂಕ ಜೂನ್ 21. ಪರಿವರ್ತಕಗಳನ್ನು ಡ್ಯಾಶ್ ಪರಿವರ್ತಿಸಲು ಬಳಸಲಾಗುತ್ತದೆ. ರೆಕ್ಟಿಫೈಯರ್ಸ್ ಆರ್ ಯೂಸ್ಡ್ ಟು ಕನ್ವರ್ಟ್. ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸಲು, ಮೀನ್ಸ್ ಎಸಿಯಿಂದ ಡಿಸಿಗೆ ಪರಿವರ್ತಿಸಲು ರೆಕ್ಟಿಫೈಯರ್ಸ್ ಅನ್ನು ಬಳಸಲಾಗುತ್ತದೆ. ಮಲೇರಿಯಾಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಔಷಧಿಯಾದ ಕ್ವಿನೈನ್ ಅನ್ನು ಡ್ಯಾಶ್ನಿಂದ ಪಡೆಯಲಾಗುವುದು? ಕ್ವಿನೈನ್ ಅನ್ನು ಸಿಂಚೋನ ತೊಗಟೆಯಿಂದ ಪಡೆಯಲಾಗುವುದು. ಈ ಕೆಳಗಿನವುಗಳಲ್ಲಿ ಸದಿಶ ಪರಿಮಾಣವನ್ನು ಗುರುತಿಸಿರಿ, ಮೀನ್ಸ್ ಸ್ಕೇಲರ್ ಕ್ವಾಂಟಿಟಿಯನ್ನು ಗುರುತಿಸಿರಿ. ಒತ್ತಡ ಒಂದು ಸ್ಕೇಲರ್ ಕ್ವಾಂಟಿಟಿ, ಪ್ರೆಸರ್. ಈ ಕೆಳಗಿನವುಗಳಲ್ಲಿ ಮಾನವನಲ್ಲಿ ರಕ್ತದೊತ್ತಡವನ್ನು ನಿಯಂತ್ರಿಸುವ ಗ್ರಂಥಿ ಯಾವುದು? ಅಡ್ರಿನಲ್ ಗ್ರಂಥಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಈ ಎರಡನ್ನೂ ಒಳಗೊಂಡಿರುವ ಖನಿಜ ಯಾವುದು? ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಒಳಗೊಂಡಿರುವುದು ಡೊಲಮೈಟ್. ಈ ಕೆಳಗಿನವುಗಳಲ್ಲಿ ಅತ್ಯಂತ ಮೆದುವಾದ ಲೋಹ ಯಾವುದು? ಅತ್ಯಂತ ಮೆದುವಾದ ಲೋಹ ಚಿನ್ನ. ಈ ಕೆಳಗಿನವುಗಳಲ್ಲಿ ಭೂಮಿಯ ಮೇಲಿರುವ ಅತಿ ಹಗುರವಾದ ಅನಿಲಗಳು ಯಾವುವು? ಸಾರಜನಕ, ಹೈಡ್ರೋಜನ್, ಹೀಲಿಯಂ, ಆಮ್ಲಜನಕ. ಅತಿ ಹಗುರವಾದ ಅನಿಲಗಳು ಹೈಡ್ರೋಜನ್ ಮತ್ತು ಹೀಲಿಯಂ.
ಮಾತ್ರ ಬಿ ಮತ್ತು ಸಿ ಮಾತ್ರ. ಈ ಕೆಳಗಿನವುಗಳಲ್ಲಿ ಅಮೂಲ್ಯವಾದ ಖನಿಜಗಳು ಮತ್ತು ಬೆಲೆಬಾಳುವ ಅರಳುಗಳನ್ನು ಒಳಗೊಂಡಿರುವ ಶಿಲೆಗಳು ಯಾವುವು? ಅಮೂಲ್ಯವಾದ ಖನಿಜಗಳು ಮತ್ತು ಬೆಲೆಬಾಳುವ ಅರಳುಗಳು ರೂಪಾಂತರ ಶಿಲೆಗಳು ಒಳಗೊಂಡಿರುತ್ತವೆ. ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ಈ ಕೆಳಗಿನ ಯಾವ ಮಾರುತಗಳಿಗೆ ಉತ್ತಮ ಉದಾಹರಣೆಯಾಗಿದೆ? ಯಾವ ಮಾರುತಗಳಿಗೆ? ನಿಯತಕಾಲಿತ ಮಾರುತಗಳಿಗೆ. ಕಾರಾಕೋರಂ ಹೈವೇ ಈ ಕೆಳಗಿನ ಯಾವ ರಾಷ್ಟ್ರಗಳನ್ನು ಸಂಪರ್ಕಿಸುತ್ತದೆ? ಕಾರಾಕೋರಂ ಹೈವೇ ಪಾಕಿಸ್ತಾನ ಮತ್ತು ಚೀನಾವನ್ನು ಸಂಪರ್ಕಿಸುತ್ತದೆ. ಈ ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದುಹೋಗಿದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಬ್ರಹ್ಮಪುತ್ರ ನದಿಯು ಭಾರತ, ಚೀನಾ ಮತ್ತು ಬಾಂಗ್ಲಾದೇಶಗಳಲ್ಲಿ ಹರಿಯುತ್ತದೆ. ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಈ ಕೆಳಗಿನ ನಗರಗಳು ಮತ್ತು ಅವುಗಳಲ್ಲಿರುವ ಕೈಗಾರಿಕೆಗಳನ್ನು ಹೊಂದಿಸಿ ಬರೀರಿ. ಬಾಗಲಕೋಟೆ, ಸಿಂದ್ರಿ, ದಾಂಡೇಲಿ, ವಡೋದರ ಇವುಗಳಿಗೆ ಸಂಬಂಧಿಸಿದಂತೆ ಕೈಗಾರಿಕೆಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಬಾಗಲಕೋಟೆಯಲ್ಲಿ ಸಿಮೆಂಟ್ ಕೈಗಾರಿಕೆ ಇದೆ, ಸಿಂದ್ರಿಯಲ್ಲಿ ರಸಗೊಬ್ಬರಗಳ ಕೈಗಾರಿಕೆ ಇದೆ, ದಾಂಡೇಲಿಯಲ್ಲಿ ಪೇಪರ್ ಕೈಗಾರಿಕೆ ಇದೆ, ವಡೋದರದಲ್ಲಿ ಕೆಮಿಕಲ್ಸ್ ಕೈಗಾರಿಕೆ ಇದೆ. ಮೌಂಟ್ ಪೀಲಿ ಜ್ವಾಲಾಮುಖಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿದೆ? ವೆಸ್ಟ್ ಇಂಡೀಸ್ನಲ್ಲಿದೆ. ಮಧುಬನಿ ಎಂಬ ಜಾನಪದ ಚಿತ್ರಗಳು ಭಾರತದ ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿವೆ? ಮಧುಬನಿ ಜಾನಪದ ಚಿತ್ರಕಲೆಗಳು ಬಿಹಾರದಲ್ಲಿ ಜನಪ್ರಿಯವಾಗಿವೆ. ಈ ಕೆಳಗಿನವುಗಳಲ್ಲಿ ಸುಬ್ರಹ್ಮಣ್ಯ ರಾಜೇ ಅರಸ್ರವರ ಕಾವ್ಯನಾಮವೇನು? ಸುಬ್ರಹ್ಮಣ್ಯ ರಾಜೇ ಅರಸ್ ಚದುರಂಗ ಎಂದು ಕರೆಯುತ್ತಿದ್ದರು. ಇಡುಕ್ಕಿ ಜಲಾಶಯವನ್ನು ಈ ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗಿದೆ? ಇಡುಕ್ಕಿ. ಪೆರಿಯಾರ್ ನದಿಗೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಬಂಡವಾಳವು ಇದರ ಕೊಡುಗೆಯಿಂದ ರಚಿತಗೊಳ್ಳುತ್ತದೆ. ದ ಕ್ಯಾಪಿಟಲ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈಸ್ ಮೇಡ್ ಅಪ್ ಆಫ್ ಬೈ. IMF ಗೆ ಅದರ ಸದಸ್ಯ ರಾಷ್ಟ್ರಗಳಿಂದ ಬಂಡವಾಳವು ಸಿಗುತ್ತದೆ. ಹಣಕಾಸಿನ ನೀತಿ ಫಿಸ್ಕಲ್ ಪಾಲಿಸಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಫಿಸ್ಕಲ್ ಪಾಲಿಸಿಯು ಸರ್ಕಾರದ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ವಿರಳತೆಯ ವ್ಯಾಖ್ಯೆಯನ್ನು ನೀಡಿದವರು ಯಾರು? ವಿರಳತೆಯ ವ್ಯಾಖ್ಯೆಯನ್ನು ನೀಡಿದವರು ಲಿಯೋನಲ್ ರಾಬಿನ್ಸ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಸರ್ವೆಯನ್ನು ಕೈಗೊಳ್ಳುವ ಮತ್ತು ಪ್ರಕಟಿಸುವ ಸಂಸ್ಥೆ ಯಾವುದು? ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹಣದ ಅಪಮೌಲ್ಯೀಕರಣ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ? ರಫ್ತುಗಳ ಬೆಲೆ ಸ್ಥಿರವಾಗಿದ್ದಾಗ ಹಣದ ಅಪಮೌಲ್ಯೀಕರಣ ಪ್ರಯೋಜನಕಾರಿಯಾಗಿರುತ್ತದೆ. ಮಾನವನ ಜೀವನದ ಗುಣಮಟ್ಟವನ್ನು ಅಳೆಯುವುದಕ್ಕಾಗಿ ಇರುವ ಮಾನದಂಡ ಯಾವುದು? ಮಾನವ ಅಭಿವೃದ್ಧಿ ಸೂಚ್ಯಂಕ. ಸುಪ್ರೀಂ ಕೋರ್ಟ್ ಎಷ್ಟು ವಿಧದ ರಿಟ್ಗಳನ್ನು ಹೊರಡಿಸಬಹುದು? ಸುಪ್ರೀಂ ಕೋರ್ಟ್ 5 ವಿಧದ ರಿಟ್ಗಳನ್ನು ಹೊರಡಿಸಬಹುದು. ಸಂವಿಧಾನಾತ್ಮಕ ಸರ್ಕಾರ ಎಂಬ ಪದವು ಅನ್ವಯಿಸುವುದು
ಒಂದು ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ ಎಂದು ಕರೆಯಬೇಕಾದರೆ ಸಂವಿಧಾನದ ಮೂಲಕ ನಿಯಂತ್ರಿತವಾಗಿರುವ ಸರ್ಕಾರವಾಗಿರಬೇಕು. ಆ ಸರ್ಕಾರವು ಸಂವಿಧಾನದ ಮೂಲಕ ನಿಯಂತ್ರಿತವಾಗಿರಬೇಕು. ಭಾರತ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ರಚಿಸಲಾಗಿದ್ದ ಅಡಾಕ್ ಕಮಿಟಿ, ಅನ್ ನ್ಯಾಷನಲ್ ಫ್ಲಾಗ್ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಅಡಾಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲಾಗ್. ಅಡಾಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲಾಗ್ ಸಮಿತಿಯ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದರು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಭಾರತ ಸಂವಿಧಾನವನ್ನು ರಚಿಸಲು ತೆಗೆದುಕೊಳ್ಳಲಾದ ಒಟ್ಟು ಅವಧಿ 2 ವರ್ಷ 11 ತಿಂಗಳು 18 ದಿನಗಳು. 1935 ಭಾರತ ಸರ್ಕಾರ ಕಾಯ್ದೆಯನ್ನು ಆಧಾರವಾಗಿಟ್ಟುಕೊಂಡು ಅನೇಕ ದೇಶಗಳು ಸಂವಿಧಾನವನ್ನು ಉತ್ತಮಾಂಶಗಳನ್ನು ಎರವಲು ಪಡೆದುಕೊಂಡು ಭಾರತ ಸಂವಿಧಾನವನ್ನು ರಚಿಸಲಾಗಿದೆ. ಎ ಮತ್ತು ಬಿ ಎರಡೂ ಕೂಡ ಸರಿ. ಸಂವಿಧಾನವನ್ನು ರಚಿಸಲು ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಗಿತ್ತು ಮತ್ತು 1935 ಭಾರತ ಸರ್ಕಾರ ಕಾಯ್ದೆಯನ್ನು ಆಧಾರವಾಗಿಟ್ಟುಕೊಂಡು ಅದರಲ್ಲಿರುವ ಉತ್ತಮಾಂಶಗಳನ್ನು ಎರವಲು ಪಡೆದುಕೊಂಡು ಭಾರತದ ಸಂವಿಧಾನವನ್ನು ರಚಿಸಲಾಗಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯು ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯನ್ನು ಹೋಲುವಂತಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಇದು ಭಾರತದ ಸಂವಿಧಾನದ ಆತ್ಮವಾಗಿದೆ ಎಂದು ಹೇಳಿದವರು ಯಾರು? ಎಂ ಹಿದಾಯತುಲ್ಲಾ ಅವರು. 1948 ಭಾರತ ಸರ್ಕಾರದಿಂದ ರಚನೆಗೊಂಡ ಎಸ್ ಕೆ ದರ್ ಆಯೋಗ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎಸ್ ಕೆ ದರ್ ಆಯೋಗ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದೆ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ಪ್ರತಿಯೊಬ್ಬ ನಾಗರಿಕನು ಆಯುಧಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕನ್ನು ಒದಗಿಸಿದೆ? ಹತ್ತೊಂಬತ್ತನೇ ವಿಧಿ, ಸಬ್ವಿಧಿ ಬಿ ಒದಗಿಸಿದೆ. ಭಾರತದ ರಾಷ್ಟ್ರಪತಿ ವಿರುದ್ಧದ ಮಹಾಭಿಯೋಗ ಇಂಪೀಚ್ಮೆಂಟ್ ಮೊದಲು ಎಲ್ಲಿ ಮಾತ್ರ ಆರಂಭಿಸಬಹುದು? ಮಹಾಭಿಯೋಗವನ್ನು ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದಾದರೂ ಒಂದು ಸದನದಲ್ಲಿ ಆರಂಭಿಸಬಹುದು. ಈ ಕೆಳಗಿನವುಗಳಲ್ಲಿ ಸಮಾಜವಾದಿ ತತ್ವ ಯಾವುದು? ಸಮಾಜವಾದಿ ತತ್ವ ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದು ಸಮಾಜವಾದಿ ತತ್ವ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ? 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು. 24ನೇ ವಿಧಿ, ಅಂತಾರಾಷ್ಟ್ರೀಯ ಲಾಭರಹಿತ ಸಂಘಟನೆಯಾದ ವಿಕಿಲೀಕ್ಸ್ನ ಸಂಸ್ಥಾಪಕರು ಯಾರು? ಜೂಲಿಯನ್ ಅಸ್ಸಾಂಜ. ಹಣಕಾಸು ನೀತಿಯಲ್ಲಿ SLR ಎಂದರೇನು? SLR ಎಂದರೆ ಶಾಸನಬದ್ಧ ದ್ರವ್ಯತೆಯ ಅನುಪಾತ. ಈ ಕೆಳಗಿನ ಯಾವ ತಿದ್ದುಪಡಿ ಅನ್ವಯ ಮಂತ್ರಿಮಂಡಲದ ಗಾತ್ರವು ಒಟ್ಟು ಲೋಕಸಭಾ ಸದಸ್ಯರ ಶೇಕಡ 15ಕ್ಕಿಂತ ಹೆಚ್ಚಿರಬಾರದು? ಮಂತ್ರಿಮಂಡಲದ ಗಾತ್ರ ಶೇಕಡ 15ಕ್ಕಿಂತ ಹೆಚ್ಚಿರಬಾರದು. 91ನೇ ತಿದ್ದುಪಡಿಯ ಮೂಲಕ ಲೋಕಸಭೆಯ ಸ್ಪೀಕರ್ ಅವರು ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ? ಸ್ಪೀಕರ್ ಆಫ್ ಲೋಕಸಭಾ. ವ್ಯವಹಾರ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಅಧಿಕಾರಾವಧಿ 8 ವರ್ಷಗಳು? CAG ಅವರ ಅಧಿಕಾರಾವಧಿ 6 ವರ್ಷ ಅಥವಾ ಅವರ 65 ವರ್ಷ ವಯಸ್ಸಿನವರೆಗೆ. ಇವೆರಡರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಅಧಿಕಾರದಲ್ಲಿರುತ್ತಾರೆ? ಭಾರತವು ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದ ವರ್ಷ ಯಾವುದು? 1945.
ಈ ಕೆಳಗಿನವುಗಳಲ್ಲಿ ಹೈಡ್ರೋನಿಯಂನ ರಾಸಾಯನಿಕ ಸೂತ್ರ ಯಾವುದು? H3O+. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಸ್ಟಾನ್ಲಿ ಜಲಾಶಯ ಕಾವೇರಿ ನದಿಗೆ ಸಂಬಂಧಿಸಿದೆ. ಇದು ದಕ್ಷಿಣ ಭಾರತದ ದೊಡ್ಡ ಮೀನುಗಾರಿಕೆ ಜಲಾಶಯಗಳಲ್ಲಿ ಒಂದಾಗಿದೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಸ್ಟಾನ್ಲಿ ಜಲಾಶಯ ಕಾವೇರಿ ನದಿಗೆ ಸಂಬಂಧಿಸಿದೆ. ಈ ಸ್ಟಾನ್ಲಿ ಜಲಾಶಯ ದಕ್ಷಿಣ ಭಾರತದ ದೊಡ್ಡ ಮೀನುಗಾರಿಕಾ ಜಲಾಶಯವಾಗಿದೆ. ಈ ಕೆಳಗಿನವುಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರಿಂದಲೂ ಬೆಂಬಲ ಗಳಿಸಿದ ಚಳುವಳಿ ಯಾವುದು? ಖಿಲಾಫತ್ ಚಳುವಳಿ. ಮಾಪಿಳ್ಯಗಳು ಈ ಕೆಳಗಿನ ಯಾವ ರಾಜ್ಯದ ಬುಡಕಟ್ಟು ಜನಾಂಗದವರಾಗಿದ್ದಾರೆ? ಮಾಪಿಳ್ಯಗಳು ಕೇರಳದ ಬುಡಕಟ್ಟು ಜನಾಂಗದವರು. ಭಾರತದ ಸಂಸತ್ತು ಶೇಷ ಅಧಿಕಾರವನ್ನು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಬಳಸಿಕೊಳ್ಳಬಹುದು? ಶೇಷಾಧಿಕಾರವನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ಬಳಸಿಕೊಳ್ಳಬಹುದು. ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತವನ್ನು ನಿಗದಿಪಡಿಸುವವರು ಯಾರು? RBI. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯನ್ವಯ ರಾಷ್ಟ್ರಪತಿಯು ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯರನ್ನು ನಾಮಕರಣ ಮಾಡುವರು? ಮುನ್ನೂರ 331ನೇ ವಿಧಿಯನ್ವಯ. ಕ್ರಯೋಜೆನಿಕ್ ಎಂಜಿನ್ಗಳ ಅನ್ವಯವನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು? ರಾಕೆಟ್ಗಳಲ್ಲಿ. ಈ ಕೆಳಗಿನವರಲ್ಲಿ ಅಲಿಘರ್ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಸರ್ ಸೈಯದ್ ಅಹ್ಮದ್ ಖಾನ್. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ. ಮೊದಲನೇ ಪಾಣಿಪತ್ ಕದನ, ದ್ವಿತೀಯ ತರೈನ್ ಕದನ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯ ವರ್ಗಾವಣೆ, ಭಾರತದ ಮೇಲೆ ಅಹ್ಮದ್ ಶಾ ಅಬ್ದಾಲಿಯ ದಾಳಿ. ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ. BCAD. ಮೊದಲು ದ್ವಿತೀಯ ತರೈನ್ ಕದನ, ನಂತರ ಮೊದಲನೇ ಪಾಣಿಪತ್ ಕದನ, ನಂತರ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯ ವರ್ಗಾವಣೆ, ನಂತರ ಭಾರತದ ಮೇಲೆ ಅಹ್ಮದ್ ಶಾ ಅಬ್ದಾಲಿಯ ದಾಳಿ. ಕಾಫಿ ಮತ್ತು ಟೀಯಲ್ಲಿರುವ ಪ್ರಧಾನ ಸಕ್ರಿಯ ಘಟಕ ಯಾವುದು? ಕೆಫಿನ್. ರಾವಿ ನದಿಯ ಋಗ್ವೇದದ ಹೆಸರು ಏನು? ಪರುಷ್ನಿ. ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಪುಸ್ತಕವನ್ನು ಬರೆದವರು ಯಾರು? ದಾದಾಬಾಯಿ ನವರೋಜಿ. ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ಯಾರು ಪರಿಚಯಿಸಿದರು? ಮನ್ರೋ ಮತ್ತು ಚಾರ್ಲ್ಸ್ ರೀಡ್. ಮೋಪ್ಲಾ ದಂಗೆ ಎಲ್ಲಿ ನಡೆಯಿತು? ಕೇರಳದಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಧೋಲ್ವಿರ ರಾಜಸ್ಥಾನ, ಇದು ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಇನ್ನು ಹರಪ್ಪ ಇರುವುದು ಪಾಕಿಸ್ತಾನದಲ್ಲಿ, ಲೋತಾಲ್ ಇರುವುದು ಭಾರತದಲ್ಲಿ, ಬನ್ವಾಲಿ ಇರುವುದು ಹರಿಯಾಣದಲ್ಲಿ. ಹಾಗಾದರೆ ಧೋಲ್ವಿರ ಎಲ್ಲಿ ಕಂಡು ಬರುತ್ತದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಂಗದ ರಾಜಧಾನಿಯ ಹೆಸರು ಯಾವುದು? ಮಹಾಜನಪದರ ರಾಜಧಾನಿ ಚಂಪಾ. ತುಸ್ಕಿ ಜಹಾಂಗೀರಿ ಪುಸ್ತಕವನ್ನು ಬರೆದವರು ಯಾರು?
ಜಹಾಂಗೀರ್. ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಎಂಬ ಸಂಘಟನೆಯನ್ನು ಯಾರು ಸ್ಥಾಪಿಸಿದರು? ಗೋಪಾಲಕೃಷ್ಣ ಗೋಖಲೆ. ಯಾರನ್ನು ಏಷ್ಯಾದ ಬೆಳಕಿನ ದಾರಿದೀಪ ಎಂದು ಕರೆಯಲಾಗುತ್ತದೆ? ಸುಭಾಷ್ ಚಂದ್ರ ಬೋಸ್ ಅವರನ್ನು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ ಪ್ರಾರಂಭಿಸಿದರು? ಮಹಾತ್ಮ ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು 1942ರಲ್ಲಿ ಪ್ರಾರಂಭಿಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯ ಇನ್ನೊಂದು ಹೆಸರು ಏನು? ಆಗಸ್ಟ್ ಕ್ರಾಂತಿ. ಆಗಸ್ಟ್ 9ರಂದು ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಈ ಕೆಳಗಿನ ನಾಯಕರು ಯಾರು? ಅರುಣ್ ಅಸಾಫ್ ಅಲಿ. ಆಗಸ್ಟ್ ಕ್ರಾಂತಿ ಹಿಂದಕ್ಕೆ ಎಳೆಯಲ್ಪಟ್ಟದ್ದು ಯಾವಾಗ? 1942ರಲ್ಲಿ. ಬಾಂಬೆಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಂದರ್ಭದಲ್ಲಿ ಡೂ ಆರ್ ಡೈ ಎಂಬ ಘೋಷಣೆಯನ್ನು ನೀಡಿ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿದವರು ಯಾರು? ಮಹಾತ್ಮ ಗಾಂಧೀಜಿ. ಭಾರತೀಯ ಸ್ವಾತಂತ್ರ್ಯದ ಪ್ರತಿಜ್ಞೆ, ಇದರ ಇನ್ನೊಂದು ಹೆಸರು ಯಾವುದು? ಸ್ವಾತಂತ್ರ್ಯ ಘೋಷಣೆ. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ರಾಜಕೀಯ ಸಂಘಟನೆ ಯಾವುದು? ಜಮೀನ್ದಾರಿ ಅಸೋಸಿಯೇಷನ್. ಈ ಕೆಳಗಿನವರಲ್ಲಿ ಮುಸ್ಲಿಂ ಲೀಗ್ನ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು? ಆಗಾ ಖಾನ್. ಬ್ರಿಟಿಷರು ಈ ಕೆಳಗಿನ ಯಾವ ಪ್ರಾಂತ್ಯಗಳನ್ನು ರೈತ್ವಾರಿ ಪದ್ಧತಿಯನ್ನು ಪರಿಚಯಿಸಿದರು? ಬಂಗಾಳ, ಮದ್ರಾಸ್, ಬಾಂಬೆ, ಪಂಜಾಬ್, ಈ ನಾಲ್ಕರಲ್ಲಿ ಯಾವ ಪ್ರಾಂತ್ಯಗಳಲ್ಲಿ ರೈತ್ವಾರಿ ಪದ್ಧತಿಯನ್ನು ಪರಿಚಯಿಸಿದರು? ಮದ್ರಾಸ್ ಮತ್ತು ಬಾಂಬೆಯಲ್ಲಿ ರೈತ್ವಾರಿ ಪದ್ಧತಿಯನ್ನು ಪರಿಚಯಿಸಿದರು. 1946ರಲ್ಲಿ ಭಾರತದಲ್ಲಿ ರಚನೆಗೊಂಡ ಮಧ್ಯಂತರ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದವರು ಯಾರು? ಜವಾಹರಲಾಲ್ ನೆಹರು. ಭಾರತ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದಿ ಇಂಡಿಯನ್ ಸೋಷಿಯಾಲಜಿಸ್ಟ್ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸಿದವರು ಯಾರು? ದಿ ಇಂಡಿಯನ್ ಸೋಷಿಯಾಲಜಿಸ್ಟ್, ಶ್ಯಾಮ್ಜಿ ಕೃಷ್ಣ ಶರ್ಮಾ. ಹತ್ತಿ ನೇಕಾರರ ಎಲುಬುಗಳು ಭಾರತದ ಬಯಲು ಪ್ರದೇಶವನ್ನು ಬಿಳಿಯಾಗಿಸುತ್ತಿವೆ. ದ ಬೋನ್ಸ್ ಆಫ್ ದಿ ಕಾಟನ್ ವೇವರ್ಸ್ ಆರ್ ಬ್ಲೀಚಿಂಗ್ ದಿ ಪ್ಲೇನ್ಸ್ ಆಫ್ ಇಂಡಿಯಾ ಎಂದು ಟೀಕಿಸಿದವರು ಯಾರು? ವಿಲಿಯಂ ಬೆಂಟಿಕ್. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.